ನಾನೀಗ ಕೆಲವು ವಾಕ್ಯಗಳನ್ನ ಹಿಂದಿಯಲ್ಲಿ ಹೇಳ್ತೀನಿ, ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಬೇಕು. ಕಮಂಡಿ ಲಡ್ಕಿ ಫೇಲ್ ಹೋತಿ ಹೇ, ಕಮಂಡಿ ಲಡ್ಕಿ ಫೇಲ್ ಹೋತಿ ಹೇ ಅಂದ್ರೆ ಏನು ಸರ್? ಅಂದ್ರೆ ಸೊಕ್ಕಿನ ಹುಡುಗಿ ಸೋಲುತ್ತಾಳೆ. ಸೊಕ್ಕಿನ ಹುಡುಗಿ ಅಂದ್ರೆ ಏನು ಸರ್? ಸೊಕ್ಕಿನ ಹುಡುಗಿ ಅಂದ್ರೆ ತಾನೇ ಅತಿಯಾದ ಸುಂದರಿ, ತನ್ನಷ್ಟು ಬುದ್ಧಿವಂತರು ಪ್ರಪಂಚದಲ್ಲೇ ಇಲ್ಲ. ಅದರ ಜೊತೆಯಲ್ಲಿ ಸಿರಿವಂತಿಕೆ ಸೇರಿದಾಗ ಈ ಜಗತ್ತಿನಲ್ಲೇ ತನ್ನನ್ನು ಮೀರಿಸುವವರಿಲ್ಲ ಅಂತ ತಿಳ್ಕೊಳ್ಳುವವರಿಗೆ ಸೊಕ್ಕಿನ ಹುಡುಗಿ ಅಂತಾರೆ. ಅರ್ಥವಾಯ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ? ಬೇಡ. ಕಮಂಡಿ ಲಡ್ಕಿ ಫೇಲ್ ಹೋತಿ ಹೇ, ಸೊಕ್ಕಿನ ಹುಡುಗಿ ಸೋಲುತ್ತಾಳೆ. ಪ್ರಶ್ನೆಗಳು ಕೇಳ್ತಾರೆ, ಅದನ್ನ ಹೇಳ್ಕೊಡಿ ಮೇಸ್ಟ್ರೆ. ಮ್ಯಾಗ್ನೆಟ್, ಒಳ್ಳೆ ವಿಷಯ. ಮ್ಯಾಗ್ನೆಟ್ ಅಂದ್ರೆ ಆಯಸ್ಕಾಂತ. ಈ ಆಯಸ್ಕಾಂತಕ್ಕೆ ಆಕರ್ಷಣ ಶಕ್ತಿ ಬಹಳವಾಗಿರ್ತದೆ. ಈ ಆಕರ್ಷಣ ಶಕ್ತಿಯನ್ನ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೂ ತರಬಹುದು. ಅದರಲ್ಲಿ ಮೂರು ವಿಧಗಳಿವೆ, ಅದನ್ನ ಹೇಳ್ತೀನಿ ಬರ್ಕೊ. ಮೊದಲನೇದಾಗಿ ಸಿಂಗಲ್ ಟಚ್ ಅಂದ್ರೆ ಏಕಮುಖ ಆಕರ್ಷಣೆ, ಡಬಲ್ ಟಚ್ ಅಂದ್ರೆ ದ್ವಿಮುಖ ಆಕರ್ಷಣೆ, ಮತ್ತು ಡಿವೈಡೆಡ್ ಟಚ್ ಅಂದ್ರೆ ವ್ಯತಿರಿಕ್ತ ಆಕರ್ಷಣೆ. ಬೇರೆ ಬೇರೆ ಆಗಿದ್ದರೂ ಆಕರ್ಷಣೆಯನ್ನು ತರಬಹುದು. ಬರ್ಕೋತಾ ಇದ್ದಿ ತಾನೆ?